ತೋರಿಸಪ್ಪಿಂದ ಈ ಪೊಲೀಸ್ ಸ್ಟೇಷನ್ ಬರುವಂತ ದಾರಿಗೆ ದಾರಿ ಉದ್ದಕ್ಕೂ ನೀವು ಈ ಸ್ಟೇಷನ್ ಬರ್ತಾ ನೀವು ಸಹ ನೋಡಿದ್ರಿ ಯಾವ ರೀತಿ ಎಲ್ಲಾ ಭಾಗದಲ್ಲೂ ರಸ್ತೆ ತಡಿಲಿಕ್ಕೆ ಏನೆಲ್ಲ ಕ್ರಮವನ್ನು ವಹಿಸಿದ್ದಾರೆ ಮತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಏನ್ ಬೇರೆ ಬೇರೆ ಸಿಬ್ಬಂದಿಗಳು ತಂಡಗಳನ್ನ ಬರ್ಲಿಕ್ಕೆ ತುಂಡುಗಳು ಬರ್ಲಿಕ್ಕೆ ಯಾವ ರೀತಿ ಅಡಚಣೆಗಳನ್ನ ಮಾಡಿರುವಂತದ್ದು ಒಟ್ಟಾರೆ ಇಲ್ಲಿ ಗಲಭೆ ಮತ್ತು ಕಾನೂನಿನ ಸುವ್ಯವಸ್ಥೆನ ಹಾಳು ಮಾಡಲಿಕ್ಕೆ ಮತ್ತು ಇಡೀ ಸ್ಟೇಷನ್ನ ಸಂಪೂರ್ಣವಾಗಿ ಬೆಂಕಿ ಹಚ್ಚಿ ಇಲ್ಲಿರುವಂತ ಸಿಬ್ಬಂದಿಗಳನ್ನ ಜೀವ ತಗೊಳ್ಳುವಂತ ಪ್ರಯತ್ನವನ್ನ ಸಂಪೂರ್ಣವಾಗಿ ಮಾಡಿರುವಂತ ವ್ಯವಸ್ಥಿತವಾಗಿ ನೋಡಿದ್ರೆ ಇದೆಲ್ಲ ನೋಡಿದ್ರೆ ಮಂಗಳೂರಿನೆಲ್ಲ ಪ್ರಕರಣದಲ್ಲಿ ಯಾವ ರೀತಿ ನಡೆದಿದೆಯೋ ಅದೇ ರೀತಿ ಇಲ್ಲಿ ವ್ಯವಸ್ಥಿತವಾಗಿ ಈ ಕಾರ್ಯವನ್ನ ಮಾಡಿರುವಂತದ್ದಿದೆ. ನಿಜಕ್ಕೂ ಇದು ಖಂಡನೀಯ. ಕಾನೂನ ರಕ್ಷಣೆ ಮಾಡುವಂಥದ್ದಾಗಬೇಕು, ಪಾಲನೆ ಮಾಡುವಂಥದ್ದಾಗಬೇಕು. ಇದೆಲ್ಲ ಒಂದು ಕಡೆ ಕಾನೂನ ಕೈ ತಗೊಂಡು ಈ ಸ್ಟೇಷನ್ನೇ ಬೆಂಕಿ ಹಚ್ಚಿ ಇಲ್ಲಿಯ ಸಿಬ್ಬಂದಿಯ ಪ್ರಾಣ ತಗೊಳ್ಳುವಂಥ ಪ್ರಯತ್ನ ನಡೆದಿರೋದು ನಿಜಕ್ಕೂ ದುರದೃಷ್ಟಕರ. ಇಂಥ ಕಾರ್ಯವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿರುವಂಥ ವ್ಯಕ್ತಿಗಳು ಮೇಲೆ ಸೂಕ್ತವಾದಂಥ ಸಂಪೂರ್ಣ ತೀವ್ರವಾದಂಥ ಒಂದು ಕ್ರಮವನ್ನು ತಗೊಂಡು ಇನ್ನು ಬೆಂಗಳೂರಿನ ಇತಿಹಾಸದಲ್ಲಿ ಇಂಥ ವ್ಯಕ್ತಿಗಳಿಗೆ ಇಂಥ ಕನಸು ಮನಸ್ಸಿನಲ್ಲೂ ಕನಸಲ್ಲೂ ಯೋಚನೆಯನ್ನು ಮಾಡಬಾರದು. ಇಂಥ ಕಾರ್ಯಕ್ಕೆ ಕೈ ಹಾಕುವಂಥ ಕೆಲಸವನ್ನು ಮಾಡದೇ ಇದ್ದ ರೀತಿಯಲ್ಲಿ ಈ ಒಂದು ಪ್ರಕರಣದಿಂದ ಇವರಿಗೆ ಸರಿಯಾದ ಪಾಠ ಕಲಿಸುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗುತ್ತೆ. ಯಾವ ಕಾರಣಕ್ಕೂ ಇವರಿಗೆ ಕೈ ಬಿಡಲ್ಲ. ಇವ್ರ ಮೇಲೆ ಕ್ರಮವನ್ನು ವಹಿಸಿ ಇವ್ರು ಸರಿಯಾದ ಕಾರ್ಯವನ್ನಾಗಿ ಇನ್ನು ಮುಂದಿನ ದಿನಕ್ಕೂ ಭವಿಷ್ಯದಲ್ಲೂ ಇಂಥ ಕಾರ್ಯಕ್ಕೆ ಕೈ ಹಾಕದ ರೀತಿಯಲ್ಲಿ ಮಾಡಲಾಗುತ್ತೆ. ಈಗ ಕಾಂಗ್ರೆಸ್ನವ್ರಿಗೆ ಪರಿಸ್ಥಿತಿಯನ್ನು ಎದುರಿಸಿ ಬಹಳ ಸ್ಪಷ್ಟವಾದಂತಹ ನಿಲುವು ತೋಳೋ ಶಕ್ತಿ ಇಲ್ಲದ ಕಾರಣ ಅಸಹಾಯಕರಾಗಿ ಇಂಥ ಹೇಳಿಕೆಯನ್ನು ಕೊಡ್ತಿರುವಂಥದ್ದಿದೆ. ನಿಜಕ್ಕೂ ದುರದೃಷ್ಟಕರ. ಒಂದು ಎಸ್ ಟಿ ಪಿ ಐ ಅಂತ ಪಕ್ಷದ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಸೆಣಸಾಟದಲ್ಲಿ ಇಂಥ ಬೇರೆ ಬೇರೆ ದಾರಿ ತಪ್ಪಿಸುವಂಥದ್ದು ದಿಕ್ಕು ತಪ್ಪಿಸುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಅವರು ಈಗ ಪರಿಸ್ಥಿತಿ ಅವಲೋಕನ ಮಾಡಿಕೊಂಡು ಕಾನೂನು ಪಾಲನೆ ಮಾಡಲಿಕ್ಕೆ ಜನರ ರಕ್ಷಣೆ ಮಾಡಲಿಕ್ಕೆ ಏನು ಕಾರ್ಯವನ್ನು ಮಾಡಬೇಕು ಆ ಕೆಲಸವನ್ನು ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಲಿ. ಸರ್, ಈಗ ಒಂದಷ್ಟು ಜನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಎಲ್ಲರೂ ಕೂಡ ಬೆಂಗಳೂರು ಅಥವಾ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ? ಈಗ ಇಲ್ಲಿ ಅರೆಸ್ಟ್ ಆಗಿರೋದು ಯಾವ್ಯಾವ ವ್ಯಕ್ತಿಗಳು, ಈಗ 145 ಜನ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗಳ ಮಾಹಿತಿಗಳನ್ನ ಯಾರ್ಯಾರು ಎಲ್ಲಿ ಸೇರಿರುವಂತದನ್ನ ಮಾಹಿತಿಗಳನ್ನ ತಿಳಿಸುವಂಥದನ್ನ ಪಡ್ಕೊಳ್ಳುವಂಥದ್ದನ್ನ ನೋಡ್ತೀವಿ. ಮತ್ತೆ ಯಾರ್ಯಾರು ಯಾವ್ಯಾವ ಊರಿನವರು ಅಂತ ಮಾಹಿತಿ ಪಡ್ಕೊಳ್ಳೋದು. ಕೇರಳದಿಂದ ಬಂದಿರುವ ಇಲ್ಲಿ ಕರೆ ಮಾಡ್ತೀವಿ, ನಾವು ನೋಡೋಣ ಇಲ್ಲೇನು ಯಾರ್ಯಾರು ವ್ಯಕ್ತಿಗಳ ಪರಿಚಯಗಳನ್ನು ಹೆಚ್ಚು ಮಾಹಿತಿ ಪಡ್ಕೊಂಡು ಇದೆಲ್ಲ ನಿಮಗೂ ಗೊತ್ತಿದೆ ಹೆಚ್ಚು. ನಾವು ಇದನ್ನು ಯಾರೇ ಇರಲಿ ಅದಕ್ಕೆ ಈ ಪ್ರಾರಂಭದಲ್ಲಿ ಹೇಳಿದೆ, ಯಾರೇ ಇದ್ರೂ ಅವ್ರ ಮೇಲೆ ತೀವ್ರವಾದಂಥ ಒಂದು ಕ್ರಮವನ್ನು ತಗೊಂಡು ಇನ್ನು ಭವಿಷ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಇವ್ರಿಗೇನು ಆಶ್ರಯ ಸಿಕ್ತಿತ್ತೋ ಈ ಆಶ್ರಯ ಸಿಗುವಂಥ ಪ್ರಶ್ನೆನೇ ಇಲ್ಲ. ಇನ್ನು ಕನಸು ಮನಸ್ಸಿನಲ್ಲೂ ಇವತ್ತೇನು ಮಾಡಿರುವಂಥ ಕಾರ್ಯದಿಂದ ಇವರಿಗೆ ಸೂಕ್ತವಾದಂಥ ಕ್ರಮವನ್ನು ವಹಿಸಿ ಭವಿಷ್ಯದಲ್ಲಿ ಇಂಥ ಕನಸು ಮನಸ್ಸಲ್ಲಿ ಯೋಚನೆ ಮಾಡಂಗಿಲ್ಲ. ಸರ್, ಸಣ್ಣ ಪ್ರಶ್ನೆ, ಈ ದುರ್ಘಟನೆಯಲ್ಲಿ ಮೃತಪಟ್ಟವರಿಗೆ ಪರಿಹಾರ ಕೊಡಬೇಕಂತ ಎಸ್ ಟಿ ಪಿ ಹೇಳ್ತಿದೆ. ಹಿಂದೂ ಸಂಘಟನೆಯವರು ಯಾವುದೇ ಕಾರಣ